ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಎರಡೂ ಉಪಯೋಗಿಸ್ಕೊಂಡು ಪಕೋಡ ಮತ್ತು ಬಜ್ಜಿ ಎರಡನ್ನೂ ಒಂದೇ ಬ್ಯಾಟರಿಂದ ಒಂದೇ ಕಲಿಸ್ಕೊಂಡಿರ್ತೀವಲ್ವ ಇಟ್ಟು, ಅದರಿಂದ ಎರಡನ್ನೂ ಯಾವ ರೀತಿ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಹೆಲ್ತ್ಗೂ ಕೂಡ ಒಳ್ಳೆಯದು, ಮೆಂತ್ಯ ಸೊಪ್ಪು ಉಪಯೋಗಿಸಿ ಮಾಡೋದ್ರಿಂದ ಯಾವುದಾದ್ರೂ ಒಂದು ಹೆಲ್ತ್ ಬೆನಿಫಿಟ್ ಇದ್ದರೆ ಒಳ್ಳೆಯದಲ್ವಾ. ಎಣ್ಣೆಲಿ ಕರಿಯೋದು ಆಬ್ವಿಯಸ್ಲಿ, ಎಣ್ಣೆಲಿ ಕರಿಯೋದು ಜಾಸ್ತಿ ತಿನ್ನಬಾರ್ದು ಅಂತಾರೆ, ತಿಂದೇ ಇರೋಕ್ಕಾಗಲ್ಲ. ಅದ್ರ ಜೊತೆಲಿ ಸ್ವಲ್ಪ ನಾವು ಹೆಲ್ದಿನೂ ಆ್ಯಡ್ ಮಾಡಿಕೊಂಡ್ರೆ ಏನೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಷ್ಟೇ. ತಿಂದೇ ಅಂತೂ ಇರೋಕ್ಕಾಗಲ್ಲ ಅಲ್ವಾ, ಏನೋ ಒಂದು ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಳೋದು ಅದನ್ನು, ಹೆಲ್ದಿಯಾಗಿದೆ ಏನೋ ಒಂಚೂರು ಹೆಲ್ದಿ ತಿಂತಾ ಇದ್ದೀವಿ ಅಂತಲೂ ಅನ್ನಿಸ್ಬೇಕು ಆ ಥರ. ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊಂಡು ಮಾಡೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ಹೊಸಬ್ರು ಯಾರು ಇದ್ದರೆ ಅವ್ರು ಕಲ್ತ್ಕೊಳ್ಳಿ ಅಂತಂದ್ಬಿಟ್ಟು ಉಪಯೋಗ ಆಗುತ್ತೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಯಾರಿಗಾದರೂ ಉಪಯೋಗ ಆಗುತ್ತೆ ಅಂದರೆ ಶೇರ್ ಮಾಡಿ ಆಯಿತಾ. ಹಳೆ ವಿಡಿಯೋಗಳೆಲ್ಲ ಒಳ್ಳೊಳ್ಳೆ ವಿಡಿಯೋಗಳು ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಒಂದು 3-4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವೆಷ್ಟೇ ಕ್ಲೀನಾಗಿ ತೊಳೆದಿದ್ರೂ ಕೂಡ ಸಣ್ಣ ಸಣ್ಣದ ಮಣ್ಣಂಶ ಗಲೀಜಂಶ ಇದ್ದೇ ಇರುತ್ತೆ ಸೊಪ್ಪಲ್ಲಿ. ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಒಂದು 4-5 ಸರಿ ಚೆನ್ನಾಗಿ ತೊಳೆದ ಮೇಲೆ ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಇಟ್ಬಿಡ್ಬೇಕು. ಅರಿಶಿನೂ ಹಾಕ್ಬೋದು ಒಂದು ಚಿಟಿಕೆ, ಅದು ಒಳ್ಳೆಯದೇ ಆ್ಯಂಟಿಸೆಪ್ಟಿಕ್ ಥರ. ಇಟ್ಬಿಟ್ಟು ಇಲ್ಲಿ ಈರುಳ್ಳಿನ ಚೆನ್ನಾಗಿ ಇದು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಎರಡು ಭಾಗ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ತೊಳೆದು ನೀರಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನೀರಲ್ಲಿ ಇಡಬಾರ್ದು. ತೊಳೆದ ತಕ್ಷಣ ನೀರಲ್ಲಿ ಹಾಕಿಟ್ಕೊಂಡ್ರೆ ಏನು ಇದರಿಂದ ಒಂದು ಉಪಯೋಗ ಅಂದರೆ ಹೆಚ್ಚು ಭಾಗ ಕಣ್ಣಲ್ಲಿ ಒಂಚೂರು ನೀರು ಬರೋದಿಲ್ಲ ಆಯಿತಾ. ಇದೊಂದು ಟಿಪ್ಸು. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ ಯಾರು ಇದ್ದರೆ, ಹೊಸಬ್ರು ಯಾರು ಇದ್ದರೆ ಈರುಳ್ಳಿ ಹೆಚ್ಚಕ್ಕೆ ಅಯ್ಯೋ ಒಗಪ್ಪ ಕಣ್ಣಲ್ಲಿ ನೀರು ಬರುತ್ತೆ ಉರಿಯುತ್ತೆ ಅಂತ ಅನ್ನಿಸ್ತಾ ಇರುತ್ತೆ, ಅಂಥವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇರೋದು. ಅದ್ರ ಮೇಲೆ ಮಸಿನೂ ಬಂದಿರುತ್ತೆ ಈರುಳ್ಳಿ ಮೇಲೆ, ಅದನ್ನು ತಿನ್ನಬಾರ್ದಂತೆ, ಹೆಲ್ತ್ಗೆ ಒಳ್ಳೇದಲ್ವಂತೆ. ಅದಕ್ಕೋಸ್ಕರ ನಾವು ಅದನ್ನು ಮಸಿ ಅಂತ ಅಂದ್ಕೊಳ್ಳದೆ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಈ ಥರ ಎರಡು ಭಾಗ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಬಿಟ್ಟು ಈ ಥರ ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರಲ್ಲ. ನೀವು ಟ್ರೈ ಮಾಡಿ ನೋಡಿ ಆಯಿತಾ. ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಬಜ್ಜಿ ಪಕೋಡ ಮಾಡೋದು, ಹೊಸಬ್ರು ಯಾರಾದರೂ ಇದ್ದರೆ ಅವ್ರಿಗೊಂದು ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ನೆನ್ನೆ ಒಂದು ಫ್ರಿಡ್ಜ್ ಕ್ಲೀನ್ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ಒಂದು ಒಳ್ಳೊಳ್ಳೆ ಒಂದಷ್ಟು ಟಿಪ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣಿಂದ ಯಾವ ಥರ ಕ್ಲೀನ್ ಮಾಡೋದು ಮನೇಲಿ ಸಿಕ್ಕುವಂಥ ವಸ್ತುಗಳಿಂದ ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ಯಾವಾಗಲೂ ನಿಂಬೆಹಣ್ಣನ್ನ ಒಂದು ಬೋಲ್ಡ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಇಟ್ಬಿಡಿ ಫ್ರಿಡ್ಜಲ್ಲಿ, ಯಾವುದೇ ಕೆಟ್ಟ ಸ್ಮೆಲ್ ಬರೋದಿಲ್ಲ. ಅದಕ್ಕೋಸ್ಕರ ನಿಂಬೆಹಣ್ಣು ಕಟ್ ಮಾಡಿದಾಗ ಒಂದು ಬೋಲ್ಡ್ನ ಕಟ್ ಮಾಡಿದಾಗ ಅಂತಲ್ಲ, ಯಾವಾಗಲೂ ಒಂದು ಬೋಲ್ಡ್ ಕಟ್ ಮಾಡಿರೋದು ಇರಲಿ ನಿಂಬೆಹಣ್ಣು ಫ್ರಿಡ್ಜ್ ಒಳಗಡೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಫ್ರಿಡ್ಜ್ ಡೋರ್ನ ಜಾಸ್ತಿ ಹೊತ್ತು ತೆಗೆದಿಟ್ಟರೆ, ತೆಗೆದ್ಬಿಟ್ಟು ನಾವೇನಾದ್ರು ಹುಡುಕ್ತಾ ಇದ್ದರೆ ಫ್ರಿಡ್ಜ್ ಡೋರ್ ಜಾಸ್ತಿ ಹೊತ್ತು ಓಪನ್ ಆಗಿದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಂತೆ. ಅದು ನಾನು ಫ್ರಿಡ್ಜ್ ತಗೊಳ್ಳುವಾಗ ಅವರೊಂದಷ್ಟು ಟಿಪ್ಸ್ನ ಹೇಳಿದರು, ಜಾಸ್ತಿ ಹೊತ್ತು ನೀವು ಫ್ರಿಡ್ಜ್ ಡೋರ್ನ ಓಪನ್ ಮಾಡಿಡಬೇಡಿ, ಆಮೇಲೆ ಇದನ್ನು ರಬ್ಬರ್ನ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಿ, ಡೋರು ಓಪನ್ ಆಗಿಬಿಟ್ಟಿರುತ್ತೆ, ಲೂಸ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಸರಿ ಆ ರಬ್ಬರಿಂದ, ಅದಕ್ಕೋಸ್ಕರ ಅವಾಗವಾಗ ಅದನ್ನು ಚೆಕ್ ಮಾಡ್ಕೋತಾ ಇರಿ. ಟೆಂಪ್ರೇಚರ್ ಕರೆಕ್ಟಾಗಿ ಇಟ್ಕೊಳ್ಳಿ, ಯಾವ ಸೀಸನಲ್ಲಿ ಯಾವ ಥರ ಬೇಕು, ಸಮ್ಮರಲ್ಲಿ ಎಷ್ಟು ಡಿಗ್ರಿ ಬೇಕು ಅಥವಾ ವಿಂಟರಲ್ಲಿ ಎಷ್ಟು ಬೇಕು ಅಂತ ಒಂದು ಸರಿ ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಆ ಥರ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಬೇಗ ರಿಪೇರಿಗೆ ಬಂದುಬಿಡುತ್ತೆ, ಸ್ವಲ್ಪ ಫಾಲೋ ಮಾಡಬೇಕು ರೂಲ್ಸ್ನ ಅಂತ ಹೇಳಿದ್ರು. ಅದಕ್ಕೋಸ್ಕರ ರಬ್ಬರ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ, ಅದೊಂದು ಟಿಪ್ಸು. ನಾನು ಫಾಲೋ ಮಾಡ್ತಾಯಿದ್ದೀನಿ, ಅದು ತಂದಮೇಲೆ ನಿಜವಾಗ್ಲೂ ಅದೆಲ್ಲ ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆನೇ ಆಯಿತು ರೀ. ಆಮೇಲೆ ಗೀಝರು ಅಷ್ಟೇ ಅಂತೆ, ತುಂಬ ಹೊತ್ತಾಕ್ಬಿಟ್ಟು ಬಿಟ್ಬಿಟ್ರೆ ಏನಾಗಲ್ಲ ಅದು ಆಟೋಮೆಟಿಕ್ಕು, ಅದಾಗದೆ ಕಾಯ್ದಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತೀವಲ್ವ ಇದನ್ನು ಗೀಝರ್ನ, ಅದನ್ನು ಅಷ್ಟೇ 10 ನಿಮಿಷದ ಮೇಲೆ ಹಾಕ್ಬಾರ್ದಂತೆ. ಅದು ಒಳಗಡೆಯಲ್ಲೇ ಬಿಸಿ ಆಗಿ 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 ಕಾಯಿಲೆಲ್ಲ ಸುಟ್ಟೋಗುತ್ತಂತೆ ಗೀಝರ್ದು. ಅದಕ್ಕೋಸ್ಕರ ನಾವು ಮ್ಯಾಕ್ಸಿಮಮ್ 10-15 ನಿಮಿಷ ಹಾಕ್ಬಿಟ್ಟು ಆಫ್ ಮಾಡಿಬಿಡ್ಬೇಕಂತೆ. ಇವಾಗ ನೋಡಿ, ನಾನು ಜಾಸ್ತಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದು ಈರುಳ್ಳಿ ಬಜ್ಜಿ ಅಂತನ ಬಜ್ಜಿ ಪಕೋಡ ಎರಡು ಮಾಡ್ತಾ ಇರೋದ್ರಿಂದ ಈರುಳ್ಳಿನೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು. ಅದಕ್ಕೋಸ್ಕರ ಈರುಳ್ಳಿ ತುಂಬ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಬೆಲೆನೂ ಕಡಿಮೆ, 100 ರೂಪಾಯಿಗೆ 4 ಕೆಜಿ 5 ಕೆಜಿ ಸಿಗ್ತಾ ಇದೆ. ಬೆಲೆ ಕಡಿಮೆ ಅಂತಂದ್ಬಿಟ್ಟು ತೀರಾ ಅತಿಯಾಗೂ ಹಾಕ್ಬಾರ್ದು ಅಲ್ವಾ, ಅದಕ್ಕೆ. ಆದರೆ ಒಂದು ನಾನು 3-4 ದಪ್ಪ ದಪ್ಪ ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ.
ಇವಾಗ ಒಂದು ಬಟ್ಲಲ್ಲಿ ಈ ಮೆಂತ್ಯ ಸೊಪ್ಪನ್ನ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಕಹಿ ಅಂಶ ಇರುತ್ತೆ. ಇವಾಗ ಗಾದೆ ಹೇಳ್ತಾರಲ್ವಾ, ಅದೇನು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಅದರ ಅಂದರೆ ಬಾಯಿ, ಉದರ ಅಂದರೆ ಹೊಟ್ಟೆ. ಹಂಗೆ ಬಾಯಿಗೇನೆ ಕಹಿ ಅಂಶ ಇದ್ದರೂ ಅದು ಹೊಟ್ಟೆಗೆ ಆರೋಗ್ಯಕರವಾದಂಥ ಅಂಶ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹಾಗಲಕಾಯಿ ತಿನ್ನೋಕ್ಕೆ ಹಿಂದೇಟು ಹಾಕ್ತೀವಿ, ಈ ಥರ ಮೆಂತ್ಯ ಸೊಪ್ಪು ಕಹಿ ಅಂಶ ಇರುತ್ತೆ. ಆದರೆ ಇದೆಲ್ಲ ತಿನ್ನೋದ್ರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ ಸಿಕ್ಕುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಅದಕ್ಕೋಸ್ಕರ ನಾವು ಈ ಥರ ನಾವು ಅದನ್ನೇ ಒಂದೇ ಅದೊಂದನ್ನೇ ಇಟ್ಕೊಂಡು ನಾವು ಡಿಶ್ಗಳು ಮಾಡಿ ತಿನ್ನೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಸ್ವಲ್ಪನಾದರೂ ಉಪಯೋಗಿಸೋದನ್ನ ರೂಢಿ ಮಾಡ್ಕೋಬೇಕು ಅಂತ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾವು ಮೆಂತ್ಯ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಇವೆರಡನ್ನು ಉಪಯೋಗಿಸಿ ನಾವೇನೇ ಅಡುಗೆ ಮಾಡಿದ್ರು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋ ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಈ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಸ್ಟ್ರಾಂಗ್ ಆಗಿರುತ್ತೆ ಸ್ಮೆಲ್ಲು, ಅದನ್ನು ಡಾಮಿನೇಟ್ ಮಾಡಿಬಿಡುತ್ತೆ ಕೊತ್ತಂಬರಿ ಸೊಪ್ಪು. ಯಾವುದು ಒಂದ್ರದಿರಬೇಕು ಒಂದು ಫ್ಲೇವರು. ಅದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಉಪಯೋಗಿಸಿ ಅಡುಗೆ ಏನೇ ಮಾಡಿದ್ರು ಕೂಡ ನಾನು ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಮೆಂತ್ಯ ಸೊಪ್ಪು ಆಯಿತು. ನನಗೆ ಇತ್ತೀಚೆಗೆ ಒಂದು ಚೂರು ಮೆಣಸಿನ್ಕಾಯಿ ತಿಂದರೂ ಆಗೋದಿಲ್ಲ ರೀ. ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋತೀನಿ, ಇದ್ರ ಜೊತೆಗೆ ಸೇರ್ಸಲ್ಲ. ನೀವು ಎಲ್ಲ ತಿನ್ನೋ ಅಂಥವ್ರು ಇದ್ರ ಜೊತೆಗೇ ಸೇರಿಸ್ಕೊಂಡ್ಬಿಡ್ಬೋದು. ಮಕ್ಳಿಗೆ ಕೊಡಬೇಕು ಅಂದರೆ ಅಥವಾ ಖಾರ ನನ್ನಂಗೆ ಆಗೋದೇ ಇಲ್ಲ ಅಂತನ್ನೋರಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದು ಕಟ್ ಮಾಡಿ ಒಂದು ಬ್ಯಾಚು ಹಾಕಿದ್ಮೇಲೆ ವಿತೌಟ್ ಮೆಣಸಿನ್ಕಾಯಿ ಆಮೇಲೆ ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಅದಕ್ಕೋಸ್ಕರ ನನಗೆ ಈವನ್ ಏನಾದರೂ ತಿನ್ನುವಾಗ ಒಂದೇ ಒಂದು ಬೈಟ್ ಮೆಣಸಿನ್ಕಾಯಿ ಸಿಕ್ಬಿಟ್ರೂ ಕೂಡ ಒಂಚೂರು ಖಾರ ಆಗಿಬಿಟ್ರು ಕೂಡ ಆಮೇಲೆ ಊಟನೇ ಸೇರೋದಿಲ್ಲ. ಅದೇನೋ ವಿಟಮಿನ್ B12 ಪ್ರಾಬ್ಲಮ್ ಇದ್ದರೆ ಆ ಥರ ಆಗುತ್ತಂತೆ. ಅದಕ್ಕೋಸ್ಕರ ಅದು ಸರಿ ಹೋಗೋ ತನಕ ತಿನ್ನೋಕ್ಕಾಗಲ್ಲ ನನಗೆ. ಯಾರಾದರೂ ಆ ಥರ ಏನಾದರೂ ಒಂದು ಸ್ವಲ್ಪ ಖಾರ ತಿಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಹೊಟ್ಟೆ ಉರಿ ಗಂಟ್ಲುರಿ ಎಲ್ಲ ಬರುತ್ತೆ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ನಾನು ತೋರಿಸ್ಕೋಬೇಕು. ಇವಾಗ ತಿಳಿದಿರೋಂಥವ್ರ ಹತ್ರ ಒಬ್ಬರ ಹತ್ರ ಶೇರ್ ಮಾಡಿಕೊಂಡಾಗ ಈ ಥರ B12 ಕಡಿಮೆ ಆಗಿದರೆ ಆ ಥರ ಆಗುತ್ತೆ, ನನಗೂ ಅದೇ ಥರ ಆಗಿತ್ತು ಅಂತ ಹೇಳಿದ್ರು. ನಾನು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಇದ್ದೀನಿ. ಚೆಕ್ ಮಾಡಿಸಿದ್ಮೇಲೆ ಏನು ಹೇಳಿದ್ರು ಡಾಕ್ಟ್ರು ಅಂತ ಶೇರ್ ಮಾಡ್ಕೋತೀನಿ ಕರೆಕ್ಟಾಗಿ, ಆಯಿತಾ? ಇವಾಗ ಅದನ್ನು ನಾನು ಸಪ್ರೇಟಾಗಿ ಒಂದು 7-8 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ನಾವು ಏನಾದರೂ ಅಡುಗೆ ಮಾಡುವಾಗ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಕೆಲಸ ಈಸಿ ಅನಿಸುತ್ತೆ. ಪದೇ ಪದೇ ಅಡುಗೆ ಮನೆಗೆ ಹೋಗೋದು ತಪ್ಪುತ್ತೆ. ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಬಿಟ್ರೆ ಪಾತ್ರೆಗಳನ್ನ ಈಸಿ ಅನಿಸುತ್ತೆ ನಮಗೆ ಮುಂದಿನ ಕೆಲಸ ಮಾಡೋಕ್ಕೆ. ಆಮೇಲೆ ಮನೆ ಕ್ಲೀನಾಗಿದ್ದರೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿಯಾಗಿರುತ್ತೆ. ನಂದು ಅದು ಒಂದು ಪ್ರಿನ್ಸಿಪಲ್ಲು, ಯಾವಾಗಲೂ ಮನೆ ಕ್ಲೀನಾಗಿರಬೇಕು ಅಂತ ಇಷ್ಟಪಡ್ತೀನಿ ನಾನು. ತೀರಾ ಕೈಲಾಗದೇ ಇದ್ದಾಗ ಮಾಡೋಕ್ಕೆ ಹೋಗಲ್ಲ. ಆದರೆ ಆದಷ್ಟು ಎಲ್ಲರೂ ಹೊರಗಡೆ ಹೋದ್ರೂ ಮನೇಲಿ ಏನು ಕೆಲಸ ಮಾಡದೆ ಹೋಗ್ಬಿಟ್ಟಿದ್ರೆ ಹೊರಗಡೆ ಸಮಾಧಾನನೇ ಇರಲ್ಲ, ಅಯ್ಯೋ ಮನೇಲಿ ಪೆಂಡಿಂಗ್ ಇದೆ ಕೆಲಸ, ಮನೇಲಿ ಪೆಂಡಿಂಗ್ ಇದೆ ಅಂತ. ಎಲ್ಲ ನೀಟಾಗಿ ಕೆಲಸ ಮಾಡಿಬಿಟ್ಟು ಹೋದರೆ ಆರಾಮಾಗಿ ಸಮಾಧಾನವಾಗಿ ಶಾಪಿಂಗ್ ಮಾಡ್ಕೊಂಬರ್ತೀನಿ. ಆ ಥರ ಮೆಂಟಾಲಿಟಿ ನಂದು. ಏನೋ ಒಂಥರ ಖುಷಿಯಾಗುತ್ತೆ, ನಾವು ಹೊರಗಡೆ ಹೋಗಿ ಏನಾದ್ರು ಒಂದು ಕೆಲಸ ಇದ್ದರೆ ಹೋಗ್ಬಿಟ್ಟು ಮನೆಗೆ ಬಂದ ತಕ್ಷಣ ಮನೆ ನೋಡಿದಾಗ ಖುಷಿ ಅಂತ ಅನ್ನಿಸ್ಬೇಕು, ನಮ್ಮನೆ ನಾವು ನೋಡಿದಾಗ ಸಮಾಧಾನ ಅಂತ ಅನ್ನಿಸ್ಬೇಕು. ಆ ಥರ ನಂದು ಸ್ವಲ್ಪ. ಇವಾಗ ನಾನು ಒಂದು ಬೌಲ್ಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪು, ಈರುಳ್ಳಿ ಮತ್ತು ಕಡಲೆ ಹಿಟ್ಟು ಜೊತೆಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು. ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ತಿರ್ತೀರಾ ಅಷ್ಟು ತಗೊಳ್ಳಿ, ಆಯಿತಾ? ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೀರು ಬಿಟ್ಬಿಡುತ್ತೆ, ಈರುಳ್ಳಿ ಜೊತೆ ಸೇರಿಸಿದ ತಕ್ಷಣ ನೀರು ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಅರಿಶಿನ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆ ಹಿಟ್ಟನ್ನ ಬೆರೆಸ್ಕೋಬೇಕಾಗುತ್ತೆ. ನೀವು ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ಅಂದರೆ ಎರಡು ಟೈಮ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ನಾಳೆಗೆ ಉಪಯೋಗಿಸ್ಕೋಬೋದು. ಆ ಥರ ನೀರು ಬಿಟ್ಕೊಂಬಿಡುತ್ತೆ ನಾಳೆಗೆ ಉಪಯೋಗಿಸ್ಕೊಳ್ಬೇಕಾದ್ರೆ. ಅದಕ್ಕೆ ಒಂದು ಏರ್ ಟೈಟ್ ಬಾಕ್ಸ್ ಅಥವಾ ಕಂಟೈನರ್ಗೆ ಹಾಕಿ ಮುಚ್ಚಿಟ್ಬಿಡಿ. ಮಾರನೇ ದಿವಸ ಉಪಯೋಗಿಸುವಾಗ ಮೇಲೆ ನೀರು ಬಂದಿರುತ್ತೆ ಅದು, ಅದನ್ನು ಚೆಲ್ಬಿಟ್ಟು ಕೈಯಲ್ಲಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕಿ. ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಇನ್ನೂ ಟೇಸ್ಟಿಯಾಗಿರುತ್ತೆ. ಆದರೆ ನೀರಿನಂಶ ಬಿಟ್ಕೊಂಬಿಡುತ್ತೆ, ಅದನ್ನು ಬಿಟ್ಕೊಂಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನೀರಿನ ಮೇಲ್ಗಡೆದನ್ನ ಹಾಗೆ ಚೆಲ್ಬಿಡಿ. ಹಂಗೇ ಮಿಕ್ಸ್ ಮಾಡ್ಬಿಟ್ಟು ಹಾಕೋಕ್ಕೆ ಹೋಗಬೇಡಿ.
ನೀರು ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಬೇಯೋದಕ್ಕೂ ಟೈಮ್ ತಗೊಳ್ಳುತ್ತೆ. ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡೆ, ಅದಕ್ಕೆ ಎಷ್ಟು ಬೇಕಷ್ಟು. ಆಮೇಲೆ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಬೆರೆಸ್ಕೊತಾ ಇದ್ದೀನಿ ಇಲ್ಲಿ ನಾನು. ನೀವು ಅಷ್ಟೇ, ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಷ್ಟೇ, ಅಂದರೆ ತೀರಾ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಎರಡು ಸ್ಪೂನು ಒಂದು ಸ್ಪೂನು ಈ ಥರ. ಯಾಕೆ ಅಂದರೆ ಇದು ಕ್ರಿಸ್ಪಿನೆಸ್ನ ಮೇಂಟೈನ್ ಮಾಡುತ್ತೆ, ಅಲ್ಲಲ್ಲೇ ಅಕ್ಕಿ ಹಿಟ್ಟು ಬೆರೆಸೋದ್ರಿಂದ ಅಲ್ಲಲ್ಲೇ ಕ್ರಿಸ್ಪಿನೆಸ್ಸು ಸಿಕ್ಕುತ್ತೆ. ಅಟ್ ದ ಟೈಮ್ ಸಾಫ್ಟಾಗೂ ಇರುತ್ತೆ, ಕ್ರಿಸ್ಪಿನೆಸ್ಸು ಇರುತ್ತೆ, ಅದು ತಿನ್ನುವಾಗ ನಿಮಗೆ ಗಮನಕ್ಕೆ ಬರುತ್ತೆ ನೋಡಿ. ಇವಾಗ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು ಮತ್ತು ಅರಿಶಿನ, ಈರುಳ್ಳಿ, ಮೆಂತ್ಯ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಸ್ವಸ್ವಲ್ಪನೇ ಸ್ವಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಈರುಳ್ಳಿ ಅಂಶ ಕಡಲೆ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಆ ಥರ ಎಲ್ಲ ಮಿಕ್ಸ್ ಆದಮೇಲೆ ಮುಚ್ಚಿಟ್ಬಿಟ್ಟು ಅದೊಂದು 5 ನಿಮಿಷ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಎಣ್ಣೆಕಾಯಿ ಹಾಕಿಡ್ತೀನಿ. ಎಣ್ಣೆಕಾಯಿ ಹಾಕಿಟ್ಬಿಟ್ಟು ಇಲ್ಲಿ ಕಲಿಸ್ಕೊಂಡು ಇಮ್ಮಿಡಿಯೇಟಾಗಿ ಅರ್ಜೆಂಟ್ ಬೇಕು, ಯಾರೋ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಅಂದರೆ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಈ ಕಡೆ ಎಣ್ಣೆಕಾಯಿ ಹಾಕಿಟ್ಬಿಟ್ಟು ಈ ಕಡೆ ಕಲಿಸ್ಕೊಂಡು ಹಾಗೆ ಹಾಕ್ಬಿಡ್ಬೋದು. ಆದರೆ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಅದೆಲ್ಲ ಫ್ಲೇವರ್ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾನು ಟೈಮ್ ಇದ್ದಾಗ ಕಲಸಿಟ್ಬಿಟ್ಟಿರ್ತೀನಿ. ಅಂದರೆ ತುಂಬ ಮುಂಚೆ ಅಲ್ಲ, ಈ ಫಸ್ಟು ಕಲಸಿಟ್ಬಿಟ್ಟು ಆಮೇಲೆ ಎಣ್ಣೆ ಬಿಸಿಗಿಡ್ತೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇಟ್ಟು ನೆನೆದು ಕರೆಕ್ಟಾಗಿ ಅದುವಾಗಿ ಬಂದಿರುತ್ತೆ. ಲಾಸ್ಟಲ್ಲಿ ನೋಡಿ, ಇವಾಗ ಎಣ್ಣೆಗೆ ಬಿಡುವಾಗ ಒಂದು ಚೂರು ಸೋಡಾ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಒಂದು ಪಿಂಚ್ ಸೋಡಾ ಸಾಕು. ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯ್ದಿದೆಯಾ ಅಂತ ನೋಡಿಕೊಂಡು ನೋಡೋಕ್ಕೆ ಒಂದು ಚೂರು ಅದನ್ನು ಡ್ರಾಪ್ನ ಹಾಕಬೇಕು. ಅದು ಕೆಳಗಡೆ ಹೋಗದೆ ಮೇಲ್ಗಡೆನೆ ಬಂದಿದ್ದರೆ ಅದು ಎಣ್ಣೆ ಅದುವಾಗ ಕಾಯ್ದಿದೆ ಅಂತ. ಆವಾಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕೋಬೋದು, ಯಾವುದೇ ಕರಿಯೋ ಪದಾರ್ಥ ಆದರೂ ಅಷ್ಟೇ. ಇವಾಗ ನಾನು ಫಸ್ಟು ಪಕೋಡ ಥರ, ಈರುಳ್ಳಿ ಪಕೋಡ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಹಾಗೇ ಕೈಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ಇದನ್ನೇನು ಉಂಡೆ ಮಾಡ್ತಾ ಇಲ್ಲ, ಹಾಗೇ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿದೆ. ಸ್ಪ್ರೆಡ್ ಮಾಡಿದ್ಮೇಲೆ ಅದ್ರ ಗುಳ್ಳೆ ಗುಳ್ಳೆ ಥರ ಬಬ್ಬಲ್ ಬಂದಿದೆ ಅಲ್ವಾ ಆಯಿಲ್ದು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಲೋ ಫ್ಲೇಮು ಅಲ್ಲ, ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆವಾಗ ಒಳ್ಳೆ ಅದಕ್ಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಸೀದೋಗೋದು ಇಲ್ಲ, ಮೆತ್ ಮೆತ್ತಗೂ ಇರೋದಿಲ್ಲ. ಇವಾಗ ಆ ಬಬಲ್ಸ್ ಎಲ್ಲ ಕಡಿಮೆ ಆಗತ್ತಂತ ವೆಯ್ಟ್ ಮಾಡಬೇಕು. ಒಂದು 5-10 ನಿಮಿಷನಾದರೂ ವೆಯ್ಟ್ ಮಾಡಬೇಕ್ರಿ, ಸ್ವಲ್ಪ ಪೇಷನ್ಸ್ ಇರಬೇಕು. ಮಾಮೂಲಿ ಬೋಂಡ ಮಾಡೋದಾದರೆ ವಿತಿನ್ 10 ಮಿನಿಟ್ಸಲ್ಲಿ ಮಾಡಿ ಇಟ್ಬಿಡ್ಬೋದು. ಆದರೆ ಈ ಥರ ನಾವು ಈರುಳ್ಳಿ ಪಕೋಡ ಈ ಥರ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಇವಾಗ ಒಂದು ಅರ್ಧ ಅದು ಬೆಂದ ಮೇಲೆ ಗೋಡಂಬಿ ಸೇರಿಸ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಅಲ್ವಾ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ಗೋಡಂಬಿ. ಮಧ್ಯ ಮಧ್ಯ ಅದು ಒಂದು ಬೈಟ್ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಎರಡಕ್ಕೂ. ಈ ಕಡೆ ಕಹಿ ಅಂಶ, ಈ ಕಡೆ ಗೋಡಂಬಿ ಸಿಹಿ ಅಂಶ, ಆ ಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿನೂ ಹಾಕಿ ಜೊತೇಲಿ ಕರ್ಕೊಂಡೆ. ಇದು ಒಂದು ಪೇಷನ್ಸ್ ಇರಬೇಕು, ಒಂದು 10 ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿ ನೀವು ಕರ್ಕೋಬೇಕು, ಇಲ್ಲಾಂದರೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ರೀ. ನಾನು ಸ್ವಲ್ಪ ಮೊದಲು ಮಿಸ್ಟೇಕ್ ಮಾಡಿ ಇವಾಗ ಕಲ್ತ್ಕೊಂಡಿರೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಒಂದು ಬ್ಯಾಚ್ ಪಕೋಡ ರೆಡಿ ಆಯ್ತಲ್ವಾ. ಈಗ ಮಿಕ್ಕಿದ ಹಿಟ್ಟಿಗೆ ಬೋಂಡ ಅಥವಾ ಬಜ್ಜಿ ಏನು ಬೇಕಾದರೂ ಕರಿಬೋದು. ಯಾಕೆಂತಂದರೆ ಜಾಸ್ತಿ ಈರುಳ್ಳಿ ಹಾಕಿರ್ತೀವಲ್ವ, ಈರುಳ್ಳಿ ಬಜ್ಜಿ ಅಂತನಾದರೂ ಕರ್ಕೋಬೋದು. ಏನೇ ಹೆಸರಿಟ್ಟರೂ ಬಾಯಿಗೆ ಬೇಕಾಗಿರೋದೇನು ರುಚಿ. ಅದಕ್ಕೋಸ್ಕರ ಇವಾಗ ನಾನು ಬೋಂಡ ಥರ ಬಿಡ್ತೀನಿ ನೋಡಿ. ಇವಾಗ ಹಸಿರುಮೆಣಸಿನ್ಕಾಯಿ ಅದಕ್ಕೆಲ್ಲ ಸೇರಿಸಿರಲಿಲ್ಲ, ಇವಾಗ ಎಷ್ಟು ಬೇಕು ಅಷ್ಟು ಹಸಿರುಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇವಾಗ ಹಾಕೋಕ್ಕೆ ಬೋಂಡ ಥರ ಬಿಡೋದು. ಇವಾಗ ನೋಡಿ, ಒಂದೇ ಬ್ಯಾಟರಲ್ಲಿ ಇದು ಆಯಿತು, ಪಕೋಡನೂ ಆಯಿತು, ಜೊತೆಗೆ ಬೋಂಡ ಅಥವಾ ಬಜ್ಜಿನೂ ಆಯಿತು. ಏನಿಲ್ಲಿ ಮೇಂಟೈನ್ ಮಾಡಬೇಕಾಗಿರೋದು ಅಂದರೆ ಅದನ್ನು ಸ್ಪ್ರೆಡ್ ಮಾಡಿರೋದು ಪಕೋಡನ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಕರ್ಕೋಬೇಕು. ಇದು ಮಾಮೂಲಿ ನಾವು ಬೋಂಡ ಯಾವ ಥರ ಬೇಯಿಸ್ಕೋತೀವಿ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ಇದಕ್ಕೇನು ನಾನು ಗೋಡಂಬಿ ಆ್ಯಡ್ ಮಾಡೋದಿಲ್ಲ, ಆಯಿತಾ. ಇದು ಒಳ್ಳೆ ಮಳೆ ಬರೋ ಟೈಮಲ್ಲಿ ಕಾಫಿ ಟೀ ಜೊತೆ. ಒಂದು ಮಾತು ಏನು ಅಂತಂದರೆ, ನಾವು ಒಬ್ಬೊಬ್ಬರೇ ಇದ್ದಾಗ ನಾವು ಯೋಚನೆ ಮಾಡೋ ದಾಟಿನ ಕಂಟ್ರೋಲಲ್ಲಿ ಇಟ್ಕೋಬೇಕಂತೆ. ಯಾಕೆ ಅಂತಂದರೆ ಏನು ಬೇಕಾದರೂ ಎಂಟಿ ಮೈಂಡ್ ಅಲ್ವಾ, ಒಬ್ಬರೇ ಇರ್ತೀವಿ, ಏನು ಬೇಕಾದ್ರೂ ಯೋಚನೆ ಬರುತ್ತಂತೆ. ಅದಕ್ಕೆ ಆದಷ್ಟು ನಾವು ಕಂಟ್ರೋಲಾಗಿ ಪಾಸಿಟಿವ್ ಆಗೇ ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡಬೇಕಂತೆ. ಆಮೇಲೆ 4 ಜನದ ಮಧ್ಯೆ ಇದ್ದಾಗ 4 ಕಂಟ್ರೋಲಲ್ಲಿ ಇಟ್ಕೋಬೇಕಂತೆ. ಯಾಕೆ ಅಂತಂದರೆ ಮಾತಿಗೆ ಮಾತಾಡ್ತಾ ಏನೇನೋ ಮಾತಾಡ್ಬಿಡ್ತೀವಂತೆ. ಇವೆರಡನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮ್ಗೆ ಎಷ್ಟೋ ಸಮಾಧಾನ ಮತ್ತು ಒಳ್ಳೆಯದಾಗತ್ತಂತೆ. ಅದನ್ನು ನಾನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ಈ ಮಾತಿಂದ, ಒಳ್ಳೆಯದಲ್ವಾ?
ನೋಡಿ, ಬಿಸಿ ಬಿಸಿ ಬೋಂಡ ಅಥವಾ ಬಜ್ಜಿ ಈರುಳ್ಳಿ ರೆಡಿ ಆಯಿತು. ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗೆ ಬಂತು ತಿಳಿಸಿ. ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.